ಮಾಡ್ತಿದ್ದಾಗೆ ನೋಡಿ, ಏನೋ ಒಂದು ಪೂಜೆ ಏನೋ ಮಾಡ್ತೀವಿ ಅಂತಂದರೆ ಅಲ್ಲಿ ಪಾಸಿಟಿವ್ ಆಗಿ ನಾನು ಏನು ಕಾಣಕ್ಕೆ ಹೇಳಿ, ಯಾರಾದರೂ ಒಂದು ನಗು ಮುಖದಲ್ಲಿ ಮಾತಾಡಿದ್ರೆ ಅಲ್ವಾ ಅದೊಂಥರ ತುಂಬ ವಾವ್ ಅಂತ ಅನ್ಸೋದು. ಅದೇ ಅಪರ್ಣ ಅವ್ರು ಬರ್ತಿದ್ದಕ್ಕೆ ಅವ್ರ ನಗುನೇ, ಅವರ ಆ ಒಂದು ಪ್ಯೂರ್ ಸ್ಮೈಲ್ ಅಂತ ಹೇಳ್ತಾರಲ್ಲ ಅದು ಯಾವಾಗಲೂ ಇರ್ತಿತ್ತು. ಸೊ ಯಾ, ಅಪರ್ಣ ಅಂದರೆ ನನಗೆ ಪರ್ಸ್ನಲಿ ಅಪರ್ಣ, ನಾನು ಪ್ರೀತಿಯಿಂದ ಅಪ್ಪು ಅಂತ ಕರೀತಾ ಇದ್ದೆ. ಅವನು ಅಪ್ಪು ಅವ್ರ ನಗು ಮುಖ ಅಷ್ಟೇ ನಾನು ಕಾಣ. ಯಾವಾಗ ಭೇಟಿ ಮಾಡಿದ್ರು ಕೊನೆಯದಾಗಿ? ತುಂಬ ದಿನ ಆಯಿತು. ಅಂದರೆ ನನ್ನ ಮಗು ನನ್ನ ಅಪ್ಪಂಗಕ್ಕೆ ಮನೆಗೆ ಬಂದಿದ್ದರು, ಅವರು ಬಂದು ಊಟ ಎಲ್ಲ ಮಾಡ್ಕೊಂಡು ಹೋಗಿದ್ದರು. ಐ ಥಿಂಕ್ ಕೋವಿಡ್ ಆದಮೇಲೆ ಅನಿಸುತ್ತೆ ಆ ಒಂದು ಸ್ಟೇಟಸಲ್ಲಿ. ಅದಾದಮೇಲೆ ಅವ್ರಿಗೂ ಹುಷಾರು ತಪ್ಪು, ನಾನು ನನ್ನ ಮಗು ಅದು ಅಂತ ಭೇಟಿನೇ ಮಾಡಿ ಬೆಂಗಳೂರಲ್ಲೇ ಇದ್ದೀವಿ, ಬಟ್ ನನಗೆ ಭೇಟಿ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಮೇಡಮ್, ಅವ್ರಿಗೆ ಈ ಥರದೊಂದು ಕ್ಯಾನ್ಸರ್ ಇರುತ್ತೆ ಯಾರಿಗೂ ಆಶ್ಚರ್ಯ? ಈ ಅದ್ರ ಬಗ್ಗೆ ಏನೋ ಚರ್ಚೆ ಮಾಡಿದ್ರಾ ನೀವು? ಆ ಶೋ ಮಾಡ್ಬೇಕಾದ್ರೆ ಏನೋ ನಿಮ್ಮ ಗಮನಕ್ಕೆ ಏನೋ ಇತ್ತ ಮಾತಾಡಿ? ಅವಾಗೇನು ಇರಲಿಲ್ಲ, ಅವ್ರು ಶೋ ಮಾಡಬೇಕಾದ್ರೆ ಶೀಸ್ ಫೈನ್, ಶೀಸ್ ಫಿಟ್ ಆ್ಯಂಡ್ ಫೈನ್. ಈಗ ಆ್ಯಕ್ಚುಲಿ ನಾವು ಈಗ ಒಂದು ರೀಸೆಂಟಾಗಿ ಒಂದು 2 ವರ್ಷದಿಂದ ಅಂತ ಅವರ ಹಸ್ಬೆಂಡ್ ಹೇಳಿದ್ರು. ಬಟ್ ಬೇರೆ ಕಡೆಯಿಂದ ವಿಷಯಗಳು ಬರ್ತಿತ್ತು ನಮಗೆ, ಏನೋ ಒಂದು ಆಗಿದೆ ಅಂತೆ ಅಂತ. ಆದರೆ ಸಡನ್ನಾಗಿ ಯಾರೋ ನನ್ನ ಆಪ್ತರಿದ್ದರೆ ಅವ್ರು ಫೋನ್ ಮಾಡಿ, ಏ ಹೌದಾ ನಿಜ ನನಗೆ ಈ ಥರ ಕಾಯಿಲೆನ ಅಂತ ಕೇಳೋದು ತುಂಬ ಚೆನ್ನಾಗಿ ಅನಿಸಲ್ಲ ಅದು. ಸೊ ಹಾಗಾಗಿ ನಾನು ಏನು ಕೇಳಿರಲಿಲ್ಲ ಅವ್ರನ್ನ, ಯಾಕಂದರೆ ಆ ಥರ ಏನೋ ಅವರೇ ಒಂದು ವಾರಿಯರ್ ಥರ ಫೈಟ್ ಮಾಡ್ತಾ ಇರ್ತಾರೆ, ಆ ಥರ ಒಂದು ತನ್ನನ್ನು ಫೈಟ್ ಮಾಡ್ಕೊಳ್ತಾರೆ, ಅವ್ರ ಬಾಡಿ ಜೊತೆ ಅವ್ರು ಫೈಟ್ ಮಾಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಹೌದಾ ಅಂತ ಕೇಳಿದ್ರೂ ಅದು ಅವ್ರಿಗೆ ಒಂದು ಸುಗ್ಗದಂಗೆ ಆಗುತ್ತೆ ಅಂತ ಹೇಳಿ ನಾನು ಯಾವತ್ತೂ ಕೇಳಿಲ್ಲ ಅವ್ರನ್ನ. ಹೇಗಿದ್ದೀರಾ, ಏನು ಊಟ ಮಾಡಿದ್ರ, ತಿಂಡಿ ಮಾಡಿದ್ರ, ಇಷ್ಟರಲ್ಲಿ ಇರ್ತಿದ್ವಿ. ಹೌದಾ ನಿಮ್ಮ ಬಗ್ಗೆ ಈ ಥರ ಕೇಳ್ಪಟ್ಟೆ ಅಂತಲೂ ಕೇಳಿಲ್ಲ ನಾನು. ಐ ನ್ಯೂ ಇಟ್ ಆ್ಯಂಡ್ ಈಗ ಒಂದು 2 ತಿಂಗಳಿಂದ ಅವರೇ ನಮ್ಮ ಸರ್ಕಲಲ್ಲಿ ಅವ್ರು ಕನ್ಫರ್ಮ್ ಮಾಡಿದ್ರು, ಎಸ್ ಐ ಆಮ್ ಗೋಯಿಂಗ್ ಥ್ರೂ ದಿಸ್ ಅಂತ. ಅವತ್ತಿಂದನೂ ನಮಗೆ ಕಾಡ್ತಾನೆ ಇತ್ತು, ಇದು ಇಷ್ಟು ಸರಳ ವ್ಯಕ್ತಿ ಯಾಕೆ ಈ ಥರ ಮಾಡಿಬಿಟ್ರಲ್ಲ ದೇವರು ಅಂತ. ನಿರೂಪಣೆ ಎಲ್ಲರಿಗೂ ನೀಡಬೇಕು ಅನ್ನೋ ಒಂದು ಉದ್ದೇಶದ ಶಾಲೆಯನ್ನು ತೆರೆಯುವಂಥ ಕನಸನ್ನು ಹೊಂದಿತ್ತು. ಆ ಕನಸು ಅವರೇ ಒಂದು ಜ್ಞಾನ ಭಂಡಾರ ಅಲ್ವಾ ನಿರೂಪಕರು. ಐ ಥಿಂಕ್ ನಿಮ್ಮೆಲ್ಲರಿಗೂ ಅನಿಸಿರುತ್ತೆ ಇವಾಗ ನಿರೂಪಣೆ ಬರಬೇಕು ಅಂತಂದರೆ ಒನ್ ಆ್ಯಂಡ್ ಓನ್ಲಿ ಅಪರ್ಣ, ಅವರೇ ಕನ್ನಡಕ್ಕೆ ಒಬ್ಬರೇ ಅಪರ್ಣ, ಕರ್ನಾಟಕಕ್ಕೆ ಒಬ್ಬರೇ ಅಪರ್ಣ. ಯಾರೇ ನಿರೂಪಕರು ಇವಾಗ ಅಲ್ಲ, ನೆಕ್ಸ್ಟ್ ಒಂದು ಎಷ್ಟೇ ಜನ್ಮಗಳು ಬಂದರೂ, ನೆಕ್ಸ್ಟ್ ಎಷ್ಟೇ ಜನ್ರೇಷನ್ ಬಂದರೂ ಅವ್ರಿಗೆ ಒಂದು ದೊಡ್ಡ ಮಾದರಿ ಅಪರ್ಣ ಒಬ್ಬರು. ಅವ್ರ ಥರ ನಿರೂಪಣೆ ಮಾಡಬೇಕು ಅಂತ ಎಸ್ ಆ ಥರ ಕನಸು ಇತ್ತು.